ಮಾಡಾಳ್ ರಾಜಕೀಯದ ಆಟ ಅಂತ್ಯವಾಗುತ್ತಾ ಕರ್ನಾಟಕ ಬಂದ್ ಆಗುತ್ತಾ ಮಾಡಾಳ್ ಹೆಸರಲ್ಲಿ ರಾಜಕೀಯ ಸಮರ ಎಲ್ಲಿಗೆ ಬಂತು ಮಾಡಾಳ್ ಭ್ರಷ್ಟ ಲೋಕದ 5ನೇ ದಿನದ ಕಂಪ್ಲೀಟ್ ಕಹಾನಿ ನಿಮ್ಮ ಮುಂದೆ ಬಿಜೆಪಿ ಪಕ್ಷದ ಮಾನವನ ಎಲೆಕ್ಷನ್ ಟೈಮ್ ನಲ್ಲಿ ಮೂರಾ ಬಟ್ಟೆ ಹರಾಜ್ ಹಾಕಿದ್ದು ಅಂದ್ರೆ ಮಾಡಾಳ್ ವಿರೂಪಾಕ್ಷಪ್ಪ ಮತ್ತು ಮಗನ ಭ್ರಷ್ಟಾಚಾರ ಪ್ರಕರಣ ಬಿಜೆಪಿ ಸರ್ಕಾರ 40% ಸರ್ಕಾರ ಅಂತ ಇರುವಂತ ಕಾಂಗ್ರೆಸ್ ದಿನೇ ದಿನೇ ಸರ್ಕಾರದ ಶೇಪ್ ನಿಖಾಲ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಬಿಜೆಪಿಯನ್ನ ಮತ್ತೆ ಗದ್ದುಗೆಗೆ ಏರಿಸಲಿಕ್ಕೆ ದೆಹಲಿಯಿಂದ ಮೋದಿ ಅಮಿತ್ ಶಾ ಜೆಪಿ ನಡ್ಡಾ ದಂಡ ಯಾತ್ರೆಯನ್ನ ಮಾಡುತ್ತಿರುವಾಗಲೇ ಕೋಟಿ ಕೋಟಿ ಮಾಡಾಳ್ ಪುತ್ರ ಅಂದರಾದ ಏನು ಒಂದ ಕಡೆ ಯಾರ ಕೈಗೂ ಸಿಗದೆ ಮಾಡಾಳ್ ತಲೆಮರೆಸಿಕೊಂಡಿದ್ದು ಸರ್ಕಾರವೇ ರಕ್ಷಣೆ ಮಾಡ್ತಾ ಇದೆ ಅನ್ನುವಂತ ಆರೋಪಕ್ಕೆ ತುತ್ತಾಗಿದೆ ಹೀಗಾಗಿ ಮಾಡಾಳ್ರನ್ನ ಬಿಜೆಪಿಯಿಂದಲೇ ಉಚ್ಚಾಟನೆಗೆ ಹೈಕಮಾಂಡ್ ಸೂಚನೆಯನ್ನು ನೀಡಿದೆ ಮಾಡಾಳ್ ವಿರೂಪಾಕ್ಷಪ್ಪ ಬಿಜೆಪಿಗೆ ಬೇಕಿಲ್ಲ ಪಕ್ಷಕ್ಕೆ ಅವರಿಂದ ಮುಜುಗರ ಡ್ಯಾಮೇಜ್ ಆಗಿದೆ ಅಮಾನತು ಬೇಡ ಪಕ್ಷದಿಂದಲೇ ಉಚ್ಚಾಟನೆ ಮಾಡಿ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವದಿಂದಲೂ ಕಿತ್ತು ಹಾಕಿ ಮಾಡಾಳ್ ಕುಟುಂಬ ಸದಸ್ಯರಿಗೂ ಟಿಕೆಟ್ ಕೊಡಬೇಡಿ ಚನ್ನಗಿರಿ ಕ್ಷೇತ್ರಕ್ಕೆ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಇದು ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ರಾಜ್ಯ ಬಿಜೆಪಿ ನಾಯಕರಿಗೆ ಕೊಟ್ಟಿರುವಂತ ಖಡಕ್ ಸೂಚನೆ ಹೈಕಮಾಂಡ್ ಆದೇಶದ ಬೆನ್ನಲ್ಲೇ ಮಾಡಾಳ್ ವಿರೂಪಾಕ್ಷಪ್ಪ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಅಂದ್ರು ಕಮಲ ಕಲಿಗಳು ಅವ್ರನ್ನ ಬಂಧನ ಮಾಡಿ ಮುಂದಿನ ಕ್ರಮ ತಗೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಎರಡು ಮಾತು ಆ ಕೆಲಸವನ್ನು ಸರ್ಕಾರ ಎಲ್ಲ ರೀತಿಯ ಕ್ರಮ ತಗೊಳ್ಳೋದಕ್ಕೆ ಕೇಂದ್ರ ಕೇಳಿದ್ದೇವೆ ಸೂಕ್ತ ಕ್ರಮ ನೋಡಿ ಭ್ರಷ್ಟಾಚಾರ ಯಾರೇ ಮಾಡಿದ್ರು ಅಥವಾ ತಪ್ಪಿತಸ್ಥರೆ ಅದರ ಪ್ರಶ್ನೆ ಇಲ್ಲ ಅದನ್ನು ಎಲ್ಲೂ ರಕ್ಷಣೆ ಮಾಡತಕ್ಕಂತ ವ್ಯವಸ್ಥೆ ನಮ್ಮ ಪಾರ್ಟಿಯಲ್ಲ ಲೋಕಾಯುಕ್ತ ವರದಿ ಬಂದ ಕೂಡಲೇ ಎಲ್ಲವನ್ನು ನಾವು ರಾಷ್ಟ್ರೀಯ ಮಾಡಾಳ್ ಕೇಸ್ ಸಿಎಂ ರಾಜೀನಾಮೆಗೆ ಪಟ್ಟು ಮಾರ್ಚ್ 9ಕ್ಕೆ ಕರ್ನಾಟಕ ಬಂದ್ಗೆ ಕಾಂಗ್ರೆಸ್ ಕರೆ ಬಿಜೆಪಿ ಸರ್ಕಾರ 40% ಸರ್ಕಾರ ಅಂತ ಇರುವಂತ ಕೈಕಲಿಗಳು ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ ಮಾರ್ಚ್ 9ಕ್ಕೆ ಬೆಳಗ್ಗೆ 9-11 ಗಂಟೆಯವರೆಗೂ 2 ಗಂಟೆಗಳ ಕರ್ನಾಟಕ ಬಂದ್ಗೂ ಕೂಡ ಕರೆಯನ್ನು ಕೊಟ್ಟಿದ್ದಾರೆ ಸಹಜವಾಗಿ ಇದು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ರಾಜಕೀಯ ವಾಕ್ಸಮರಕ್ಕೂ ಕೂಡ ಕಾರಣ ಆಗಿದೆ ಕಳಂಕಿತ ಸರ್ಕಾರ ಜನನೇ ಕಿತ್ತೋಗಬೇಕು ಅಂತ ನಾನು ಜನರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕೋಸ್ಕರ 2 ಗಂಟೆಗಳ ಕಾಲ ಬಂದನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇನೆ ಆಪಾದನೆ ಮಾಡಿದ್ರೆ ಶುದ್ಧ ಹಸ್ತಿರಬೇಕು ಆವಾಗ ಅದಕ್ಕೆ ಬೆಲೆ ಬರ್ತದೆ ಇವರು ಯಾವ್ಯಾವ ಕೇಸಲ್ಲಿ ದಿಂಬಿಗೂ ಬಿಟ್ಟಿಲ್ಲ ಹಾಸಿಗೆಗೂ ಬಿಟ್ಟಿಲ್ಲ ಬಿಸ್ಕೆಟ್ ಕಾಫಿಯಲ್ಲೂ ಬಿಟ್ಟಿಲ್ಲ ವಿರೂಪಾಕ್ಷಪ್ಪ ಬಂದಿರಲಿಲ್ವಾ ರಾಜೀನಾಮೆ ಕೊಡಕ್ಕೆ ಬಂದಿರಲಿಲ್ಲ ಚೀಫ್ ಮಿನಿಸ್ಟರ್ಗೆ ಆಗ ಅರೆಸ್ಟ್ ಮಾಡೋಕ್ಕಾಯ್ತಿರ್ಲಿಲ್ಲ ಪೊಲೀಸ್ನವರು ರಾಜಾರೋಸೋ ತಿರುಗಾಡ್ಕೊಂಡಿದ್ದಾನೆ ಅವ ಮನೇಲಿದ್ದಾನೆ ಸಿದ್ದರಾಮಯ್ಯ ಎಲ್ಲ ಮಿನಿಸ್ಟರ್ಗೆ ಟಾರ್ಗೆಟ್ ಕೊಟ್ಟಿದ್ರು ಕೇಳ್ರಿ ಎಂ ಬಿ ಪಾಟೀಲ್ಗೆ ಕೇಳ್ರಿ ಜಾರ್ಜ್ಗೆ ಕೇಳ್ರಿ ಮಧುವಪ್ಪಗೆ ಯಾವ್ಯಾವ ಟಾರ್ಗೆಟ್ ಕೊಟ್ಟಿದ್ರು ಏನು ಕೊಟ್ಟಿದ್ರು ಅಂತ ಲೋಕಾಯುಕ್ತ ತನಿಖೆ ಆದಮೇಲೆ ನಾವು ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೀವಿ ಎಂಬ ವಿರೂಪಾಕ್ಷಪ್ಪನವರ ಮೇಲೆ ಅಂತ ಹೇಳಿ ಅಂಗೈ ಉಣಿಗೆ ಕನ್ನಡಿ ಏನು ಬೇಕಾಗಿಲ್ಲ ಇನ್ನೂ ಸಹ ಇವರಿಗೆ ಸಾಕ್ಷಿ ಬೇಕು ಅನ್ನೋದಿದ್ರೆ ಇವರು ಕುರುಡ್ರು ಅಥವಾ ಏನು ಅಂತ ಗೊತ್ತಾಗ್ತಾ ಇಲ್ಲ ಕೆಪಿಸಿಸಿ ಅಧ್ಯಕ್ಷರು ದೆಹಲಿಗೆ ಹೋಗಿ ಬಂದ್ರಲ್ಲ ತಿಹಾರ್ ಜೈಲು ಯಾತಕ್ಕೆ ಹೋಗಿದ್ದು ಅಂತ ಕೇಳಬೇಕು ಸ್ವತಂತ್ರ ಹೋರಾಟ ಮಾಡಿಯೋ ಯಾವ ಕಾರಣಕ್ಕೆ ಅಲ್ಲಿಗೆ ಹೋಗಿದ್ದು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಜನರಿಗೆ ಮನವರಿಕೆ ಆಗುತ್ತೆ ಮೈ ಸರ್ಕಾರ ಕಾ ನಾಮ ಬದಲ್ ಕರ್ ಅಷ್ಟಾ ಸುರ್ ಮೈ ಸರ್ಕಾರ ರಖ ದೇನಾ ಚಾಹಿಯೇ ಚಾರ್ ದಿನ ಸೇ ಜೋ ಸರ್ಕಾರ ಖುದ್ ಕೆ ವಿಧಾಯಕ್ ಕೋ ನಹೀ ಪಕಡ್ ಸಕ್ತಿ ವೋ ಕ್ರಿಮಿನಲ್ಸ್ ಕೋ ಕೈಸೆ ಪಕಡೇಗಿ ನೋಡಿ ಇದೇ ಕಾಂಗ್ರೆಸ್ ಅವರ ಅಧಿಕಾರದ ಇದ್ದಾಗ 75 ಕೇಸ್ ಅವ್ರ ಮೇಲೆ ಎಸಿಬಿಎಲ್ ಕೊಟ್ಟಿದ್ದು ಒಂದಾನ ಅರೆಸ್ಟ್ ಮಾಡಿದ್ರ ಎಲ್ಲಾರನು ಮುಚ್ಚಾಕ್ಬಿಟ್ರು ಅವ್ರ ಎಂಎಲ್ಎ ಕೇಸ್ ಮುಚ್ಚಾಕಿದ್ರು ಮಾಡಾಳ್ ವಿರೂಪಾಕ್ಷಪ್ಪ ಎಲ್ಲಿದ್ದಾರೆ ಅನ್ನೋದನ್ನೇ ಸರ್ಕಾರ ಪೊಲೀಸ್ ಇಲಾಖೆ ಪತ್ತೆ ಮಾಡಿಲ್ಲ ಬಂಧಿಸೋ ಗೋಜಿಗೆ ಹೋಗಿಲ್ಲ ಆದಷ್ಟು ಬೇಗ ಶಾಸಕರನ್ನ ಬಂಧಿಸಿ ಪಕ್ಷದಿಂದ ಉಚ್ಚಾಟಿಸಿದ ಆದೇಶ ಹೊರಬಿದ್ರಷ್ಟೇ ಬಿಜೆಪಿಗೆ ನೆಮ್ಮದಿ ಇಲ್ಲಾಂದ್ರೆ ಕಾಂಗ್ರೆಸ್ ಜೆಡಿಎಸ್ ನವರು ಬಿಜೆಪಿ ನೆಮ್ಮದಿಯನ್ನ ಭಂಗ ಮಾಡೋದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ನ್ಯೂಸ್ 18